ಈ ದಿನ ಲೋಕ ಸಂಚಾರ ಕನ್ನಡದ ಕಿಟಕಿಯಿಂದ ನಾನಾ ದೇಶಗಳ ಆಗುಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ. ನಾನು ಸ್ವಪ್ನ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2 ದಿನಗಳ ಭೇಟಿಗಾಗಿ ಜುಲೈ 8ರಂದು ರಷ್ಯಾದ ಮಾಸ್ಕೋಗೆ ತೆರಳಿದ್ದಾರೆ. ಈ 2 ದಿನ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿ ಹಲವು ವಿಷಯಗಳ ಬಗ್ಗೆ ಚರ್ಚೆನ ನಡೆಸಲಿದ್ದಾರೆ. ಸುಮಾರು 5 ವರ್ಷಗಳ ನಂತರ ಪ್ರಧಾನಿ ಮೋದಿ ಅವರು ರಷ್ಯಾಗೆ ನೀಡೋ ಭೇಟಿ ಇದಾಗಿದೆ. ರಷ್ಯಾದ ಮೊದಲ ಉಪ ಪ್ರಧಾನಮಂತ್ರಿ ಡೆನಿಸ್ ಮಂಟುರೋವ್ ಅವರು ಪ್ರಧಾನಿ ಅವರನ್ನು ಬರಮಾಡಿಕೊಂಡಿದ್ದಾರೆ. ಮಾಸ್ಕೋಗೆ ಆಗಮಿಸಿದ ಪ್ರಧಾನಿ ಮೋದಿ ಅವರಿಗೆ ರಷ್ಯಾ ಪಡೆಗಳಿಂದ ಗೌರವ ಸಲ್ಲಿಸಲಾಯಿತು. ರಷ್ಯಾದಲ್ಲಿನ ಭಾರತೀಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭಾರತೀಯ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನದ ಮೂಲಕ ಅವರನ್ನು ಸ್ವಾಗತ ಮಾಡಿದರು. ಮುಂದಿನ 3 ದಿನ ನಾನು ಭಾರತದ ಸ್ನೇಹಿತರಾದ ರಷ್ಯಾ ಮತ್ತು ಆಸ್ಟ್ರಿಯಾದಲ್ಲಿ ಇರ್ತೇನೆ. ಈ ರಾಷ್ಟ್ರಗಳೊಂದಿಗೆ ಭಾರತದ ಬಾಂಧವ್ಯ ಇನ್ನಷ್ಟು ಗಟ್ಟಿಗೊಳಿಸೋದಕ್ಕೆ ಈ ಭೇಟಿ ಅದ್ಭುತ ಅವಕಾಶ ಆಗಿದೆ. ದೇಶಗಳಲ್ಲಿ ವಾಸಿಸೋ ಭಾರತೀಯ ಸಮುದಾಯದೊಂದಿಗೆ ಸಂವಹನ ನಡೆಸೋದಕ್ಕೆ ನಾನು ಎದುರು ನೋಡ್ತಾ ಇದ್ದೇನೆ ಅಂತ ಪ್ರಧಾನಿಯವರು ರಷ್ಯಾಕ್ಕೆ ನಿರ್ಗಮಿಸೋ ಮೊದಲು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದರು. 2019ರಲ್ಲಿ ರಷ್ಯಾದ ನಗರವಾದ ವ್ಲಾಡಿವೋಸ್ಟಾಕ್ನಲ್ಲಿ ಆರ್ಥಿಕ ಶೃಂಗಸಭೆಯಲ್ಲಿ ಭಾಗವಹಿಸಿದರು. 2022ರಲ್ಲಿ ಉಕ್ರೇನ್ ಯುದ್ಧ ಪ್ರಾರಂಭವಾದ ನಂತರ ಇದು ಮೋದಿಯವರ ಮೊದಲ ರಷ್ಯಾ ಭೇಟಿಯಾಗಿದೆ. ಇನ್ನು ನಡೆಯಲಿರೋ 22ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ವ್ಯಾಪಾರ, ಇಂಧನ ಮತ್ತು ರಕ್ಷಣೆ ಸೇರಿದಂತೆ ನಾನಾ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ವಿಸ್ತರಿಸೋ ಮಾರ್ಗಗಳ ಬಗ್ಗೆ ಮಾತುಕತೆ ನಡೆಸೋ ನಿರೀಕ್ಷೆ ಇದೆ. ಚೀನಾದ ಬೀಜಿಂಗ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ರೋಗಿಯೊಬ್ಬರಿಗೆ ರೋಮ್ನಲ್ಲಿ ಕುಳಿತು ವೈದ್ಯರೊಬ್ಬರು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆನ ನಡೆಸಿದ್ದಾರೆ. ಹೌದು, 8,000 ಕಿಲೋಮೀಟರ್ ದೂರದಿಂದ ರೋಗಿಗೆ ಚೀನಾದ ಶಸ್ತ್ರಚಿಕಿತ್ಸರೊಬ್ಬರು ರೋಬೋಟಿಕ್ ಸರ್ಜರಿ ಮಾಡಿದ್ದಾರೆ. ಈ ರೀತಿಯ ಶಸ್ತ್ರಚಿಕಿತ್ಸೆ ವಿಶ್ವದಲ್ಲಿಯೇ ಮೊದಲ ಬಾರಿಗೆ ನಡೆದಿದೆ. ಈ ರೀತಿಯ ದೂರದ ಕಾರ್ಯಾಚರಣೆಯನ್ನು ಟೆಲಿಸರ್ಜರಿ ಅಂತ ಕರೆಯಲಾಗುತ್ತೆ. 5G ನೆಟ್ವರ್ಕ್ ಮತ್ತು ಫೈಬರ್ ಆಪ್ಟಿಕ್ ಸಂಪರ್ಕಗಳ ಸಹಾಯದಿಂದ ಈ ಶಸ್ತ್ರಚಿಕಿತ್ಸೆನ ನಡೆಸಲಾಗಿದೆ. ಟೆಲಿಸರ್ಜರಿಯನ್ನು ರಿಮೋಟ್ ನಿಯಂತ್ರಿತ ರೋಬೋಟಿಕ್ ಸಹಾಯದಿಂದ ನಡೆಸಲಾಗೋದ್ರಿಂದ ಶಸ್ತ್ರಚಿಕಿತ್ಸಕ ಮತ್ತು ರೋಗಿಯು ಒಂದೇ ಸ್ಥಳದಲ್ಲಿರೋ ಅಗತ್ಯ ಇಲ್ಲ. ಭವಿಷ್ಯದಲ್ಲಿ ವೈದ್ಯರ ಸೇವೆಯನ್ನು ಎಲ್ಲಿಂದ ಬೇಕಾದರೂ ಪಡೆಯೋದಕ್ಕೆ ಈ ಪ್ರಯೋಗ ನೆರವಾಗಿದೆ. ವರದಿಯ ಪ್ರಕಾರ ಈ ಟೆಲಿಸರ್ಜರಿಯನ್ನು ಪೀಪಲ್ಸ್ ಲಿಬರೇಷನ್ ಆರ್ಮಿ ಜನರಲ್ ಆಸ್ಪತ್ರೆಯ ನಿರ್ದೇಶಕ ಜಾಂಗ್ ಸ್ಕೂ ಅವರ ನಾಯಕತ್ವದಲ್ಲಿ ನಡೆದಿದೆ. ಚೀನಾದಲ್ಲಿ ವೈದ್ಯಕೀಯ ತಂಡ ರೋಗಿಯೊಂದಿಗೆ ಇದ್ರೆ ಡಾಕ್ಟರ್ ಚಾಂಗ್ ಇಟಲಿಯಿಂದಲೇ ಶಸ್ತ್ರಚಿಕಿತ್ಸೆನ ಮಾಡಿದ್ದಾರೆ. 2 ದಿನಗಳ ರಷ್ಯಾದ ಪ್ರವಾಸದಲ್ಲಿರೋ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ಮನೆ ಅಂಗಳದಲ್ಲಿ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಇಬ್ಬರು ನಾಯಕರು ಸುತ್ತಾಟ ನಡೆಸಿದ್ದಾರೆ. ಎಲೆಕ್ಟ್ರಿಕ್ ಗಾಡಿಯಲ್ಲಿ ವ್ಲಾದಿಮಿರ್ ಪುಟಿನ್ ಮತ್ತು ಮೋದಿ ಅವರ ಜೊತೆಗೆ ಇಬ್ಬರು ಇಂಟರ್ಪ್ರಿಯೇಟರ್ಗಳು ಕೂಡ ಇದ್ರು. ಮೋದಿ ಮತ್ತು ಪುಟಿನ್ ಇಬ್ಬರು ಇಂಟರ್ಪ್ರಿಯೇಟರ್ಗಳ ಸಹಾಯದೊಂದಿಗೆ ಸಂವಾದ ನಡೆಸಿದ್ದು ಕಂಡುಬಂತು. ವ್ಲಾದಿಮಿರ್ ಪುಟಿನ್ ಜೊತೆ ನರೇಂದ್ರ ಮೋದಿ ನಾನಾ ವಿಷಯಗಳ ಚರ್ಚೆ ನಡೆಸಿದ್ರು. ಉಕ್ರೇನ್ ಯುದ್ಧ ನಿಲ್ಲಿಸೋ ಸಂಬಂಧವು ಮೋದಿ ಮಾತಾಡಿದ್ರು ಅಂತ ಹೇಳಲಾಗಿದೆ. ಈ ವೇಳೆ ಕೆಲಸ ಸಿಗೋ ಆಮಿಷದಿಂದ ರಷ್ಯಾ ಸೇನೆಗೆ ಸಿಲುಕಿರೋ ಭಾರತೀಯರನ್ನು ಮುಕ್ತಗೊಳಿಸೋದಕ್ಕೆ ಮೋದಿ ಪ್ರಯತ್ನಿಸಿದ್ದಾರೆ. ಪುಟಿನ್ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ರಷ್ಯಾ ಸೇನೆಯಲ್ಲಿರೋ ಭಾರತೀಯರನ್ನು ವಿಮುಕ್ತಗೊಳಿಸೋದಕ್ಕೆ ಪುಟಿನ್ ನಿರ್ಧಾರ ಮಾಡಿದ್ದಾರೆ ಅಂತ ತಿಳಿದುಬಂದಿದೆ. ಕ್ರಿಕೆಟ್ ಮಿಡತೆ ಸೇರಿದಂತೆ 16 ಜಾತಿಯ ಕೀಟಗಳನ್ನು ಮಾನವರು ಸೇವಿಸೋದಕ್ಕೆ ಸಿಂಗಾಪುರ್ ಆಹಾರ ಸಂಸ್ಥೆ ಅನುಮತಿ ನೀಡಿದೆ. ಅಲ್ಲದೆ ಇವುಗಳನ್ನು ಪ್ರಖ್ಯಾತ ಅಂತಾರಾಷ್ಟ್ರೀಯ ಆಹಾರ ಹಾಗೂ ಚೀನಿ ಮತ್ತು ಭಾರತದ ಆಹಾರದಲ್ಲೂ ಕೂಡ ಸೇರಿಸಬಹುದಾಗಿದೆ. ಈಗಾಗಲೇ ಚೀನಾ, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂಗಳಲ್ಲಿ ಇಂತಹ ಕೀಟಗಳ ಸೇವನೆ ನಡೀತಾ ಇದೆ. ಇದೀಗ ಈ ಪಟ್ಟಿಯಲ್ಲಿ ಸಿಂಗಾಪುರ್ ಕೂಡ ಸ್ಥಾನ ಪಡೆದಿದೆ. ಕ್ರಿಕೆಟ್ಗಳು, ಮಿಡತೆಗಳು, ಊಟದ ಹುಳುಗಳು ಮತ್ತು ರೇಷ್ಮೆ ಹುಳುಗಳು ಸೇರಿದಂತೆ ಅನೇಕ ಕೀಟಗಳು ಇದೀಗ ತಿನ್ನಲು ಯೋಗ್ಯ ಆಹಾರದ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾವೆ. ಈ ನಿರ್ಣಯಕ್ಕಾಗಿ ಬಹು ಕಾತುರದಿಂದ ಕಾಯ್ತಾ ಇದ್ದ ಜನರಿಗೆ ಈ ವಿಷಯ ಸಂತಸ ತಂದಿದೆ. ಈ ಕುರಿತು ಮಾತನಾಡಿರೋ ಸಿಂಗಾಪುರದ ಫುಡ್ ಏಜೆನ್ಸಿ ಈ ಕೀಟಗಳನ್ನು ಆಮದು ಮಾಡಿಕೊಳ್ಳೋದು ಅಥವಾ ಮಾನವನ ಸೇವನೆಗೆ ಕೃಷಿ ತೋಟ ಅಥವಾ ಜೀವಂತ ಆಹಾರಗಳ ಸೇವನೆ ಸೇರಿದಂತೆ ಪ್ರಮುಖ ವಿಷಯಗಳಲ್ಲಿ SFA ಮಾರ್ಗಸೂಚಿಯಂತೆ ಕ್ರಮ ನಡೆಸಬೇಕು. ಜೊತೆಗೆ ಈ ಕೀಟಗಳನ್ನು ವನ್ಯ ಪ್ರದೇಶದಲ್ಲಿ ಹೆಕ್ಕದೆ ನಿಯಂತ್ರಿತ ಕೀಟ ಕೃಷಿಯಿಂದ ಆಮದು ನಡೆಸುವ ಸಂಬಂಧ ನಿಯಂತ್ರಣವನ್ನು ಸ್ಥಾಪಿಸಲಾಗಿದೆ ಅಂತ ಹೇಳಿದೆ. ಮಿಚಿಗನ್ ರಾಜ್ಯದ ಅತಿ ದೊಡ್ಡ ನಗರ ಡೆಟ್ರಾಯಿಟ್ನಲ್ಲಿ ಭಾನುವಾರ ನಸುಕಿನ ಜಾವ 2:30 ಸುಮಾರಿಗೆ ನಡೆದ ಗುಂಡಿನ ದಾಳಿಯಲ್ಲಿ 2 ಸಾವನ್ನಪ್ಪಿದ್ದು 19 ಜನರು ಗಾಯಗೊಂಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಇದುವರೆಗೂ ಯಾರನ್ನೂ ಕೂಡ ಬಂಧನ ಮಾಡಿಲ್ಲ. ಡೆಟ್ರಾಯಿಟ್ ಪೊಲೀಸರು ತನಿಖೆನ ಕೈಗೊಂಡಿದ್ದಾರೆ ಅಂತ ಮಿಚಿಗನ್ ಸ್ಟೇಟ್ ಪೊಲೀಸ್ ಇಲಾಖೆ ಎಕ್ಸ್ಪೋಸ್ಟ್ ಮೂಲಕ ತಿಳಿಸಿದೆ. ಈ ದಾಳಿಯಲ್ಲಿ ಬಾಲಕಿ ಸ್ಥಳದಲ್ಲೇ ಮೃತಪಟ್ಟರೆ ಓರ್ವ ಯುವಕ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಗಾಯಗೊಂಡವರ ಪೈಕಿ 17 ವರ್ಷದ ಬಾಲಕಿಯ ಪರಿಸ್ಥಿತಿ
ಪರಿಸ್ಥಿತಿ ಗಂಭೀರ ಆಗಿದೆ. ಉಳಿದವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಅಮೆರಿಕದ ಮಾಧ್ಯಮ ವರದಿಗಳ ಪ್ರಕಾರ ಕಾನೂನು ಜಾರಿ ಮತ್ತು ಸ್ವತಂತ್ರ ಸಂಶೋಧಕರ ನಡೆಸಿದ ಅಧ್ಯಯನಗಳಂತೆ ಬೇಸಿಗೆ ತಿಂಗಳುಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಜುಲೈ 1 ರಿಂದ ಜುಲೈ 7 ರವರೆಗೆ ದೇಶದಲ್ಲಿ ಗುಂಡಿನ ದಾಳಿಗಳು ನಿರಂತರವಾಗಿ ಹೆಚ್ಚಾಗಿ ನಡೆದಿದ್ದಾವೆ. ಇವುಗಳಲ್ಲಿ ಸಾಮೂಹಿಕ ಗುಂಡಿನ ದಾಳಿಗಳು ಮತ್ತು ವೈಯಕ್ತಿಕ ಘಟನೆಗಳು ಕೂಡ ಸೇರಿದಾವೆ ಅಂತ ತಿಳಿದುಬಂದಿದೆ. ಈ ಬಾರಿ ಫ್ರಾನ್ಸ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಲಪಂಥೀಯ ಪಕ್ಷ ಗೆಲ್ತದೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಈ ನಿರೀಕ್ಷೆ ಬುಡಮೇಲಾಗಿದೆ. 577 ಸ್ಥಾನಗಳನ್ನು ಹೊಂದಿರೋ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ಬಹುಮತಕ್ಕೆ ಅಗತ್ಯವಿರೋ 289 ಸ್ಥಾನಗಳ ಸಮೀಪ ಯಾವುದೇ ಪಕ್ಷನೂ ಕೂಡ ಬಂದಿಲ್ಲ. ನ್ಯೂ ಪಾಪ್ಯುಲರ್ ಫ್ರಂಟ್ ಎಂಬ ಎರಡ ಮೈತ್ರಿಕೂಟ ಗರಿಷ್ಠ 187 ಸ್ಥಾನಗಳನ್ನು ಗಳಿಸಿದೆ. ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರ ಸೆಂಟ್ರಿಸ್ಟ್ ಪಕ್ಷ 168 ಸ್ಥಾನಗಳನ್ನು ಗೆದ್ದಿದೆ. ಬಲಪಂಥೀಯ ರಾಸೆಂಬ್ಲೆಮೆಂಟ್ ನ್ಯಾಷನಲ್ ಮತ್ತು ಅದರ ಮಿತ್ರ ಪಕ್ಷಗಳು 143 ಸ್ಥಾನಗಳನ್ನು ಪಡೆದಿದ್ದಾವೆ. ಬಲಪಂಥೀಯ ಮೈತ್ರಿಕೂಟ 3ನೇ ಸ್ಥಾನಕ್ಕೆ ಇಳಿದಿದೆ. ಇದರಿಂದಾಗಿ ಯಾವುದೇ ಪಕ್ಷಕ್ಕೆ ಬಹುಮತ ಸಿಗದೆ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಫ್ರೆಂಚ್ ಸಂಸತ್ತಿನ ಅವಧಿ 2027 ಕೊನೆಗೊಳ್ಳಬೇಕಾಗಿತ್ತು. ಆದರೆ ಜೂನ್ 9 ಯುರೋಪಿಯನ್ ಒಕ್ಕೂಟದಲ್ಲಿ ಭಾರಿ ಸೋಲಿನ ನಂತರ ಅವಧಿಗೂ ಮುನ್ನವೇ ಸಂಸತ್ತನ್ನು ವಿಸರ್ಜಿಸೋ ಮತ್ತು ಚುನಾವಣೆ ನಡೆಸೋ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರ ನಿರ್ಧಾರಕ್ಕೆ ಇದೀಗ ಹಿನ್ನಡೆ ಆಗಿದೆ. ಚುನಾವಣೆಯಲ್ಲಿ ಬಲಪಂಥೀಯ ಪಕ್ಷ ಬಹುಮತ ಗಳಿಸೋ ನಿರೀಕ್ಷೆ ಇತ್ತು, ಆದರೆ ಅದು ಸಾಧ್ಯ ಆಗಲಿಲ್ಲ. ಎಡಪಕ್ಷಗಳು ಬಲಪಂಥೀಯರ ನಿರೀಕ್ಷೆಯನ್ನು ಹುಸಿಗೊಳಿಸಿದ್ವು. ಫ್ರಾನ್ಸ್ನಲ್ಲಿ ಸಮ್ಮಿಶ್ರ ಸರ್ಕಾರದ ಇತಿಹಾಸ ಇಲ್ಲ ಅನ್ನೋದು ಗಮನಾರ್ಹ. ಇನ್ನು ಎರಡೂ ಪಕ್ಷಗಳಲ್ಲೂ ಭಿನ್ನಾಭಿಪ್ರಾಯ ಕಂಡುಬರ್ತಾ ಇದೆ. ಎಡಪಕ್ಷಗಳೊಂದಿಗೆ ಮ್ಯಾಕ್ರನ್ ಅವರ ಪಕ್ಷ ಸರ್ಕಾರ ರಚನೆ ಮಾಡುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ದೇಶದಲ್ಲಿ ಈ ಕುರಿತ ಚರ್ಚೆ ಜೋರಾಗಿದೆ. ಯುರೋಪಿಯನ್ ಪಾರ್ಲಿಮೆಂಟ್ ಚುನಾವಣೆಗಳು ನಡೆದಾಗ ಬಲಪಂಥೀಯರು ಭಾರಿ ಯಶಸ್ಸನ್ನು ಕಂಡಿದ್ರು. ಜೈಲಿನಲ್ಲಿಯೇ ಮೃತಪಟ್ಟ ಭಾರತದ ಮಾನವ ಹಕ್ಕುಗಳ ಕಾರ್ಯಕರ್ತ ಫಾದರ್ ಸ್ಟ್ಯಾನ್ ಸ್ವಾಮಿ ಅವರ ಬಂಧನ ಮತ್ತು ಸಾವಿನ ಬಗ್ಗೆ ಸ್ವತಂತ್ರ ತನಿಖೆಯನ್ನು ನಡೆಸುವಂತೆ ಭಾರತ ಸರ್ಕಾರವನ್ನು ಒತ್ತಾಯಿಸಿ ಅಮೆರಿಕದ ಸಂಸತ್ತಿನಲ್ಲಿ ನಿರ್ಣಯವೊಂದನ್ನು ಮಂಡಿಸಲಾಗಿದೆ. ಸಂಸದರಾದ ಜಿಮ್ ಮೆಕ್ಗರ್ವನ್, ಆಂಡ್ರೆ ಕಾರ್ಸನ್, ಜುವಾನ್ ವರ್ಗಾಸ್ ಸಂಸತ್ತಿನಲ್ಲಿ ಈ ನಿರ್ಣಯವನ್ನು ಮಂಡಿಸಿದ್ದಾರೆ. ನಿರ್ಣಯವು ಮಾನವ ಹಕ್ಕುಗಳ ರಕ್ಷಕರು ಮತ್ತು ರಾಜಕೀಯ ವಿರೋಧಿಗಳನ್ನು ಮನಿಸೋದಕ್ಕೆ ಭಯೋತ್ಪಾದನೆ ವಿರೋಧಿ ಕಾನೂನುಗಳ ದುರುಪಯೋಗದ ಬಗ್ಗೆ ಕಳವಳನ ವ್ಯಕ್ತಪಡಿಸಿದೆ. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ 19ನೇ ವಿಧಿಯಲ್ಲಿ ತಿಳಿಸಿರುವಂತೆ ಅಭಿವ್ಯಕ್ತಿ ಸ್ವಾತಂತ್ರ್ಯವು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕಾಗಿದೆ. ಇದು ಭಾರತವೂ ಒಳಗೊಂಡಂತೆ ಪ್ರಪಂಚದ ಎಲ್ಲ ಸರ್ಕಾರಗಳಿಗೂ ಕೂಡ ಅನ್ವಯ ಆಗುತ್ತೆ ಅನ್ನೋದು ಈ ನಿರ್ಣಯವನ್ನು ಸ್ಪಷ್ಟಪಡಿಸಿದೆ. ಮೊಹರಂ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ದೇಶಾದ್ಯಂತ ಸೈನಿಕರನ್ನು ನಿಯೋಜಿಸೋದಕ್ಕೆ ಪಾಕಿಸ್ತಾನ ಸರ್ಕಾರ ಸೋಮವಾರ ನಿರ್ಧಾರ ಮಾಡಿದೆ. ಶಿಯಾ ಮುಸ್ಲಿಮರ ರ್ಯಾಲಿ ಸಂದರ್ಭದಲ್ಲಿ ಭಯೋತ್ಪಾದಕರು ದಾಳಿ ನಡೆಸಬಹುದು ಅನ್ನೋ ಕಾರಣದಿಂದ ಈ ತೀರ್ಮಾನ ಮಾಡಿದೆ. ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳು ಮೊಹರಂ, ಅದು ಸೋಮವಾರದಿಂದ ಆರಂಭ ಆಗಿದೆ. ಶಿಯಾ ಮುಸ್ಲಿಮರು ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹುಸೇನ್ ಇಬ್ನ ಅಲಿ ಸ್ಮರಣಾರ್ಥ ತಿಂಗಳ ಮೊದಲ 10 ರ್ಯಾಲಿ ನಡೆಸ್ತಾರೆ. ಕಳೆದೊಂದು ವಾರದಿಂದ ಬಿರುಗಾಳಿಯ ಹೊಡೆತಕ್ಕೆ ದಕ್ಷಿಣ ಆಫ್ರಿಕಾದ ಕೇಪ್ಟೌನ್ ನಗರದಲ್ಲಿ 1,000 ಹೆಚ್ಚು ಮನೆಗಳು ಧ್ವಂಸಗೊಂಡಿದ್ದಾವೆ. 4,000 ಮಂದಿ ನಿರಾಶ್ರಿತರಾಗಿದ್ದಾರೆ ಅಂತ ಸರ್ಕಾರಿ ಅಧಿಕಾರಿಗಳು ಹಾಗೂ ಸೇವಾ ಸಂಸ್ಥೆಗಳ ಅಧಿಕಾರಿಗಳು ತಿಳಿಸಿದ್ದಾರೆ. ಕೇಪ್ಟೌನ್ ಹಾಗೂ ಸುತ್ತಲಿನ ಪ್ರದೇಶಗಳು ಕನಿಷ್ಠ ಶುಕ್ರವಾರದವರೆಗೂ ಶೀತಗಾಳಿ, ಧಾರಾಕಾರ ಮಳೆ ಹಾಗೂ ಬಿರುಗಾಳಿ ಹೊಡೆತಕ್ಕೆ ಸಿಲುಕಿವೆ ಅಂತ ದಕ್ಷಿಣ ಆಫ್ರಿಕಾದ ಹವಾಮಾನ ಇಲಾಖೆ ಅಧಿಕಾರಿಗಳು ಸೋಮವಾರ ಮುನ್ನೆಚ್ಚರಿಕೆಯನ್ನು ನೀಡಿದ್ದಾರೆ. ಕಳೆದ ಗುರುವಾರದಿಂದಲೇ ಕೇಪ್ಟೌನ್ ವಿಪತ್ತು ನಿರ್ವಹಣಾ ಸಮನ್ವಯ ತಂಡ ಜನರಿಗೆ ಈ ಸಂಬಂಧ ಸೂಚನೆ ನೀಡಿತು. ದಕ್ಷಿಣ ಆಫ್ರಿಕಾದ 2ನೇ ಅತಿ ದೊಡ್ಡ ಪಟ್ಟಣವಾದ ಕೇಪ್ಟೌನ್ನಲ್ಲಿ ಬಡವರ ಮನೆಗಳೇ ಹೆಚ್ಚು ಹಾನಿಯಾಗಿದ್ದಾವೆ. ಕೈಲಿಸ್ತಾನ್ ಹಾಗೂ ಸುತ್ತಲಿನ ಪಟ್ಟಣಗಳಲ್ಲಿ ವಾಸಿಸ್ತಾ ಇರೋ 1,000 ಮಂದಿ ಮನೆನ ಕಳೆದುಕೊಂಡಿದ್ದಾರೆ. ಹಂಗೇರಿಯ ಪ್ರಧಾನಿ ವಿಕ್ಟರ್ ಓರ್ಬನ್ ಅವರೊಂದಿಗೆ ಸೋಮವಾರ ನಡೆಸಿದ ಸಭೆಯಲ್ಲಿ ರಷ್ಯಾ ಮತ್ತು ಉಕ್ರೇನ್ ಮುಖಾಮುಖಿ ಮಾತುಕತೆಗೆ ಬರುವಂತೆ ಸಹಾಯ ಮಾಡಬೇಕು ಅಂತ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ವಿಶ್ವ ಶಕ್ತಿಗಳಿಗೆ ಕರೆ ನೀಡಿದ್ದಾರೆ. ಉಕ್ರೇನ್ನಲ್ಲಿ ಶಾಂತಿ ಸ್ಥಾಪಿಸುವ ಸಲುವಾಗಿ ಕಳೆದ ವಾರ ರಷ್ಯಾ ಮತ್ತು ಉಕ್ರೇನ್ಗೆ ವಿಕ್ಟರಿ ಭೇಟಿ ನೀಡಿದ್ರು. ಅದೇ ವಿಷಯವಾಗಿ ಚರ್ಚೆ ಮಾಡುವುದಕ್ಕೆ ಚೀನಾಗೆ ಅನಿರೀಕ್ಷಿತ ಭೇಟಿ ನೀಡಿದ್ರು. ಉಕ್ರೇನ್ ಮತ್ತು ರಷ್ಯಾದಲ್ಲಿ ಶಾಂತಿನ ಸ್ಥಾಪಿಸುವುದಕ್ಕೆ ಚೀನಾದ ರಚನಾತ್ಮಕವಾದ ಉಪಕ್ರಮಗಳನ್ನು ಹೊಗಳಿದ ಅವರು, ಜಾಗತಿಕ ಪ್ರಕ್ಷುಬ್ಧ ಪರಿಸ್ಥಿತಿಯನ್ನು ಸ್ಥಿರಗೊಳಿಸೋ ಶಕ್ತಿ ಬೀಜಿಂಗ್ಗೆ ಇದೆ ಅಂತ ಹೊಗಳಿದ್ರು ಅಂತ ಚೀನಾದ ವಾಹಿನಿ ಸಿಸಿಟಿವಿ ವರದಿ ಮಾಡಿದೆ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದ ಅಂತ್ಯವು 3 ವಿಶ್ವ ಶಕ್ತಿಗಳಾದ ಅಮೆರಿಕ, ಯುರೋಪಿಯನ್ ಒಕ್ಕೂಟ ಮತ್ತು ಚೀನಾದ ನಿರ್ಧಾರವನ್ನು ಅವಲಂಬಿಸಿದೆ ಅಂತ ವಿಕ್ಟರಿ ಓರ್ಬನ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿ ಕ್ಸಿ ಅವರ ಜೊತೆಗೆ ಕೈ ಕುಲುಕುವ ಚಿತ್ರವನ್ನು ಕೂಡ ಲಗತ್ತಿಸಿದ್ದಾರೆ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ, ನ್ಯಾಯ, ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.